ನಿರ್ದೇಶನ ಅಥವಾ ನಟನೆ ಅಷ್ಟೇ ಅಲ್ಲ, ಪ್ರತಿ ಸಿನಿಮಾದಲ್ಲೂ ಕಾಮನ್ ಮನ್ಗೆ ಆಡಿಕೊಂಡು ಬೈಕೊಂಡು ಕಪಾಳು ಕೊಡೋದು, ಬುದ್ಧಿ ಹೇಳಿ ಕಾಮನ್ ಮ್ಯಾನ್ ಪರವಾಗಿ ನಿಂತ್ಕೊಂಡು ಪ್ರತಿ ಸರಿನೂ ಎಚ್ಚರಿಸ್ಕೊಂಡು ಕಾಮನ್ ಮ್ಯಾನ್ ನ ಜವಾಬ್ದಾರಿನ ಹೇಳ್ಕೊಂಡೇ ಬಂದಿದ್ದಾರೆ ಪ್ರತಿ ಸಿನಿಮಾದಲ್ಲೂ ತುಂಬ ಅದ್ಭುತವಾಗಿ. ಅಂಡ್ ಈಗಲೂ ಅದೇ ಹೇಳ್ತಾ ಇದ್ರು, ನನ್ನ ಗುರಿ ಬೇರೆ ಇದೆ, ನಾನು ಈ ಸಿನಿಮಾ ಒಂದು ಅದರಲ್ಲಿ ನಾನು ನನಗೆ ಸ್ಟಾರ್ಡ್ ಅನ್ನು ಎಂಜಾಯ್ ಮಾಡಕ್ ಆಗ್ತಿರ್ಲಿಲ್ಲ, ನಾನು ನನ್ನ ಗುರಿ ಕಡೆ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿ ಪ್ರಜಾಕೀಯ ಕಡೆ ಕೆಲಸ ಮಾಡ್ತಾ ಇದ್ದೆ. ಐ ಥಿಂಕ್ ಈ ಪೋಸ್ಟ್ ನೋಡ್ತಾ ಇದ್ರೆ ಕುದುರೆ ಸರ್ ಆಡಮ್ ಇವ ಸರ್ ಆಡಮ್ ಮತ್ತೆ ಇವ ಸರ್ ಅದು ಇವ್ ಇವ ಮತ್ತೆ ಆಡಮ್ ಆಡಮ್ ಮತ್ತೆ ಇವ ಆಡಮ್ ಇವ ಆಪಲ್ ಕುದುರೆ ಮೋಸ್ಟ್ಲಿ ಎವಲ್ಯೂಷನ್ ಇಂದ ಕತೆ ಶುರುವಾಗುತ್ತೆ ಅಂತೀನಿ. ಎವಲ್ಯೂಷನ್ ಥಿಯರಿ ಎಲ್ಲ ಕಾಣ್ತಾ ಇದೆ ಸಿನಿಮಾದಲ್ಲಿ. ಸೊ ತುಂಬ ಕಾಯ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಡಿಂಗೆ. ಆ್ಯಂಡ್ ಕೆ ಪಿ ಶ್ರೀಕಾಂತ್ ಅವರು ನಮಗೆ ಎಂಟ್ರ್ ಆಗ್ತಿದ್ದಂಗೆ ಗೊತ್ತಾಗುತ್ತೆ, ಯಾವ್ದಾದ್ರು ಒಂದು ಮುಹೂರ್ತಕ್ಕೆ ಎಂಟ್ರ್ ಆದರೆ ಇದು ಶ್ರೀಕಾಂತ್ ಅವ್ರದ್ದು ಅಂತ ಯಾರು ಬೇಕಾದ್ರೂ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಒಂದು ದೊಡ್ಡ ಒಂದು ಸಂಭ್ರಮ ಕ್ರಿಯೇಟ್ ಮಾಡಿಟ್ಟಿರ್ತಾರೆ ಯಾವಾಗಲೂ. ಸೊ ಆಲ್ ದ ಬೆಸ್ಟ್. ಇನ್ನೊಂದು ದೊಡ್ಡ ಹಿಟ್ಟು ತಗರು ಸಲಗತ್ತರ ಇದು ದೊಡ್ಡ ಹಿಟ್ ಆಗಿದೆ. ಥ್ಯಾಂಕ್ ಯು ಸರ್. ಸರ್ ಜಾಸ್ತಿ ಡೈರೆಕ್ಷನ್ ಮಾಡಿ, ನಮಗೂ ಡೈರೆಕ್ಟ್ ಮಾಡಿ.